ನಮ್ಮ ತುಮಕೂರು ಜಿಲ್ಲೆಯ ಒಬ್ಬ ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳು ಸೇವಾ ದೇವಸ್ಥಾನಗಳಿಗೆ ಮತ್ತೆ ಎಲ್ಲದಕ್ಕೂ ಬಹಳ ಪ್ರೋತ್ಸಾಹ ಕೊಟ್ಟು ದಾನ ಮಾಡಿದಂಥವರು. ಮತ್ತೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಸಹ ಅವರು ಎರಡು ಬಾರಿ ಹೋಮ ಮಾಡಿಸಿದ್ದಾರೆ, ಅನ್ನಸಂತರ್ಪಣೆ ಮಾಡಿಸಿದ್ದಾರೆ. ಹಾಗೂ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿಸೋ ಜವಾಬ್ದಾರಿನ ಅವರ ಮೇಲೆ ನಾವು ಹಾಕಿದ್ದೀವಿ. ಅಂದ್ರೆ ಉದಾರಿಗಳು, ದಾನಿಗಳು, ವಿಶಾಲ ಉದಯಗಳು ಹಾಗೂ ನಟರಾಜ್ ಶೆಟ್ಟರು ಅಂತ ನಾನು ಕೇಳಿದ್ದೆ, ಹೆಸರು ಕೇಳಿದ್ದೆ, ಮತ್ತೆ ಅವರ ಕಾರ್ಯಗಳನ್ನು ಕೇಳಿದ್ದೆ. ಬಹಳಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಬಹಳಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಅವ್ರನ್ನು ಇವತ್ತು ನಮ್ಗೆ ನಮ್ಮ ಬಾಬಣ್ಣವರೇ ಪರಿಚಯ ಮಾಡಿಸಿದ್ರು, ಬಹಳ ಸಂತೋಷವಾದ್ದು. ಇವತ್ತು ಇಬ್ರು ಬಂದ್ಬಿಟ್ಟು ನಮ್ಗೆ ಕ್ಯಾಮ್ರಾ ಆನ್ ಮಾಡಿ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಅವರ ಆಶೀರ್ವಾದ ಎಲ್ಲ ಕೊಟ್ಟು ನಮ್ಮ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹಾಕಿರ್ತೀನಿ. ಶರಣ್ಣ ಬೆಳೆದ್ ಹಾಕತ್ತೀರಾ ಸದ್ಯಕ್ಕೆ ಪೂಜೆಗೆ? ಅಲ್ಲ, ಪೂಜೆ ಪೂಜೆ ನಮ್ಮ ತುಮಕೂರು ಜಿಲ್ಲೆಯ ಒಬ್ಬ ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳು ಸೇವಾ ದೇವಸ್ಥಾನಗಳಿಗೆ ಮತ್ತೆ ಎಲ್ಲದಕ್ಕೂ ಬಹಳ ಪ್ರೋತ್ಸಾಹ ಕೊಟ್ಟು ದಾನ ಮಾಡಿದಂಥವರು. ಮತ್ತೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಸಹ ಅವರು ಎರಡು ಬಾರಿ ಹೋಮ ಮಾಡಿಸಿದ್ದಾರೆ, ಅನ್ನಸಂತರ್ಪಣೆ ಮಾಡಿಸಿದ್ದಾರೆ. ಹಾಗೂ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿಸೋ ಜವಾಬ್ದಾರಿನ ಅವರ ಮೇಲೆ ನಾವು ಹಾಕಿದ್ದೀವಿ. ಅಂದ್ರೆ ಉದಾರಿಗಳು, ದಾನಿಗಳು, ವಿಶಾಲ ಉದಯಗಳು ಹಾಗೂ ನಟರಾಜ್ ಶೆಟ್ಟರು ಅಂತ ನಾನು ಕೇಳಿದ್ದೆ, ಹೆಸರು ಕೇಳಿದ್ದೆ, ಮತ್ತೆ ಅವರ ಕಾರ್ಯಗಳನ್ನು ಕೇಳಿದ್ದೆ. ಬಹಳಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಬಹಳಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಅವ್ರನ್ನು ಇವತ್ತು ನಮ್ಗೆ ನಮ್ಮ ಬಾಬಣ್ಣವರೇ ಪರಿಚಯ ಮಾಡಿಸಿದ್ರು, ಬಹಳ ಸಂತೋಷವಾದ್ದು. ಇವತ್ತು ಇಬ್ರು ಬಂದ್ಬಿಟ್ಟು ನಮ್ಗೆ ಕ್ಯಾಮ್ರಾ ಆನ್ ಮಾಡಿ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಅವರ ಆಶೀರ್ವಾದ ಎಲ್ಲ ಕೊಟ್ಟು ನಮ್ಮ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹಾಕಿರ್ತೀನಿ. ನಮ್ಮ ತುಮಕೂರು ಜಿಲ್ಲೆಯ ಒಬ್ಬ ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳು ಸೇವಾ ದೇವಸ್ಥಾನಗಳಿಗೆ ಮತ್ತೆ ಎಲ್ಲದಕ್ಕೂ ಬಹಳ ಪ್ರೋತ್ಸಾಹ ಕೊಟ್ಟು ದಾನ ಮಾಡಿದಂಥವರು. ಮತ್ತೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಸಹ ಅವರು ಎರಡು ಬಾರಿ ಹೋಮ ಮಾಡಿಸಿದ್ದಾರೆ, ಅನ್ನಸಂತರ್ಪಣೆ ಮಾಡಿಸಿದ್ದಾರೆ. ಹಾಗೂ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿಸೋ ಜವಾಬ್ದಾರಿನ ಅವರ ಮೇಲೆ ನಾವು ಹಾಕಿದ್ದೀವಿ. ಅಂದ್ರೆ ಉದಾರಿಗಳು, ದಾನಿಗಳು, ವಿಶಾಲ ಉದಯಗಳು ಹಾಗೂ ನಟರಾಜ್ ಶೆಟ್ಟರು ಅಂತ ನಾನು ಕೇಳಿದ್ದೆ, ಹೆಸರು ಕೇಳಿದ್ದೆ, ಮತ್ತೆ ಅವರ ಕಾರ್ಯಗಳನ್ನು ಕೇಳಿದ್ದೆ. ಬಹಳಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಬಹಳಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಅವ್ರನ್ನು ಇವತ್ತು ನಮ್ಗೆ ನಮ್ಮ ಬಾಬಣ್ಣವರೇ ಪರಿಚಯ ಮಾಡಿಸಿದ್ರು, ಬಹಳ ಸಂತೋಷವಾದ್ದು. ಇವತ್ತು ಇಬ್ರು ಬಂದ್ಬಿಟ್ಟು ನಮ್ಗೆ ಕ್ಯಾಮ್ರಾ ಆನ್ ಮಾಡಿ
ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಅವರ ಆಶೀರ್ವಾದ ಎಲ್ಲ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಪೂರ್ವಕವಾದ ನಮಸ್ಕಾರಗಳನ್ನು ಹಾಕಿಸ್ತೇನೆ. ಶರಣ ಬೆಳೆದ್ ಹಾಕತ್ತೀರಾ ಸದ್ಯಕ್ಕೆ ಪೂಜೆಗೆ? ಅಲ್ಲ ಪೂಜೆ ಪೂಜೆ ಒಳಗಡೆ ಇದೆಯಾ? ಗಣ್ಯ ವ್ಯಕ್ತಿಗಳು ಹಾಗೂ ದಾನಿಗಳು ಸೇವಾ ದೇವಸ್ಥಾನಗಳಿಗೆ ಮತ್ತೆ ಎಲ್ಲದಕ್ಕೂ ಬಹಳ ಪ್ರೋತ್ಸಾಹ ಕೊಟ್ಟು ದಾನ ಮಾಡಿದಂಥವರು. ಮತ್ತೆ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಸಹ ಅವರು ಹಲವು ಎರಡು ಬಾರಿ ಹೋಮ ಮಾಡಿಸಿದ್ದಾರೆ, ಅನ್ನಸಂತರ್ಪಣೆ ಮಾಡಿಸಿದ್ದಾರೆ. ಹಾಗೂ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನ ಕಟ್ಸೋ ಜವಾಬ್ದಾರಿನ ಅವರ ಮೇಲೆ ನಾವು ಹಾಕಿದ್ದೀವಿ. ಅಂದ್ರೆ ಉದಾರಿಗಳು, ದಾನಿಗಳು, ವಿಶಾಲ ಹೃದಯಗಳು ಹಾಗೂ ನಟರಾಜ್ ಶೆಟ್ರು ಅಂತ ನಾನು ಕೇಳಿದ್ದೆ, ಹೆಸರು ಕೇಳಿದ್ದೆ, ಮತ್ತೆ ಅವರ ಕಾರ್ಯಗಳನ್ನು ಕೇಳಿದ್ದೆ. ಬಹಳಷ್ಟು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಬಹಳಷ್ಟು ಜನಕ್ಕೆ ಉಪಕಾರ ಮಾಡಿದ್ದಾರೆ. ಅವ್ರನ್ನು ಇವತ್ತು ನಮ್ಗೆ ನಮ್ಮ ಬಾಬಣ್ಣವರೇ ಪರಿಚಯ ಮಾಡಿಸಿದ್ರೆ ಬಹಳ ಸಂತೋಷವಾದ್ದು. ಇವತ್ತು ಇಬ್ರು ಬಂದ್ಬಿಟ್ಟು ನಮ್ಗೆ ಕ್ಯಾಮ್ರಾ ಆನ್ ಮಾಡಿ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ಅವರ ಆಶೀರ್ವಾದ ಎಲ್ಲ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಪೂರ್ವಕವಾದ ನಮಸ್ಕಾರಗಳನ್ನು ಹಾಕಿಸ್ತೇನೆ.